ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಈ ವರ್ಷವೂ ಸರಳ ದಸರಾ ಆಚರಣೆ ಮಾಡಲಾಗುವುದು ಎಂದು ಸಹಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಮೈಸೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ ಅಧಿಕಾರಿಗಳೊಂದಿಗೆ ಕೋವಿಡ್ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಎಸ್ಟಿ ಸೋಮಶೇಖರ್ ಈ ಬಾರಿಯೂ ಸರಳ ದಸರಾ ಆಚರಣೆಗೆ ರೂಪುರೇಷೆಗಳನ್ನು ಸಿದ್ಧಪಡಿಸುವಂತೆ ಜಿಲ್ಲಾಡಳಿತಕ್ಕೆ ಸೂಚಿಸಲಾಗಿದೆ ರೂಪುರೇಷೆ ಸಿದ್ಧವಾದ ನಂತರ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಕಳೆದ ವರ್ಷ ದಸರಾ ಆಚರಣೆಗೆ 10 ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿತ್ತು ಆ ಪೈಕಿ 7.50 ಕೋಟಿ ರೂಪಾಯಿ ಅನುದಾನ ಬಾಕಿ ಉಳಿದಿದ್ದು ಈ ವರ್ಷದ ದಸರಾ ಆಚರಣೆಗೆ ಸರ್ಕಾರದ ಅನುಮೋದನೆ ಪಡೆದು ಉಳಿದ ಅನುದಾನ ಬಳಸಿಕೊಳ್ಳಲಾಗುವುದು ಎಂದು ಮಾಹಿತಿ ನೀಡಿದರು ಅತ್ಯಂತ ಸರಳವಾಗಿ ಏನು ಕೊಟ್ಟಿದ್ರು ಯಾಕೆಂದ್ರೆ ಓಸಾರ್ ಕೊಟ್ಟಿದ್ದ 10 ಕೋಟಿಲಿ ನಾವು 2 ಕೋಟಿ ಏನೋ ಖರ್ಚು ಮಾಡಿದ್ದು ಇನ್ನ 7.5 ಕೋಟಿ ಏನೋ 8 ಕೋಟಿ ಏನಿದೆ ಅಮೌಂಟ್ ಈಗಲೂ ಅದು ಸರ್ಕಾರ ಇದೆ ದುಡ್ಡು ಇದೆ ಅದಕ್ಕೆ ಓಸಾರ್ ಏನು ಸಿಂಪಲ್ ಮಾಡಿದ್ದು ಅದೇ ಸಿಂಪಲ್ ಅಲ್ಲಿ ಈ ಸರಿ ದಸರಾ ಮಾಡಬೇಕು ಅಂತಕಂತದ್ದು ವೈಯಕ್ತಿಕ ಬಟ್ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಅದನ್ನ ಮೀಟಿಂಗ್ ಸೈ ಪವರ್ ಕಮಿಟಿ ಏನು ಇರ್ತದೆ ಅದನ್ನ ಮೀಟಿಂಗ್ ಮಾಡತಕ್ಕಂತ